ಮಾವ ಬ್ರೆಡ್ ಲೆಕ್ಕಕ್ಕೆ 2000 ರೂಪಾಯಿ ಕೊಡಿ. ತಗೊಳಮ್ಮ 2000 ರೂಪಾಯಿ. ನಿಮ್ಮಿ ಬರ್ಕೋ. ಓಕೆ ಬ್ರೆಡ್ 2000. ಅಲ್ಲಮ್ಮ ಬ್ರೆಡ್ಗಿಂತ ಅಕ್ಕಿ ಚೀಪ್ ಆಗಿದ್ರೆ ಅನ್ನ ತಿನ್ನೋಣ. ಅನ್ನ ಮಾಡಕ್ ಎಲ್ ಬರುತ್ತೆ, ಬ್ರೆಡ್ ಸುಡೋದ್ ಬಿಟ್ಟು ಬೇರೆ ಏನು ಬರಲ್ಲ ನಮ್ ಚೌಕಾಸಿಗೆ. ಯಾಕ್ ಮಾಯಿ ಬ್ರೆಡ್ ಟೋಸ್ಟ್ ಗೆ ಅಂತ ಸಾಗು ಮಸಾಲೆ ಮಾಡಲ್ವಾ, ಅದ್ರಲ್ಲಿ ತರಕಾರಿ ಹಾಕಲ್ವಾ? ಮಾವ ತರಕಾರಿ ಲೆಕ್ಕಕ್ಕೆ 2000 ರೂಪಾಯಿ ಕೊಡಿ. ನಿಮ್ಮೆ 2000 ರೂಪಾಯಿ ಬರ್ಕೋ. ವೆಜಿಟೇಬಲ್ಸ್ 2000. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರಿಪೇರಿಗಳು, ಬ್ಯೂಟಿ ಬಿಲ್ಲು ಎಲ್ಲ ಸೇರಿ 7000 ಕೊಡಿ ನಂಗೆ. 7000 ರೂಪಾಯಿ. ನಿಮ್ಮೆ 7000 ರೂಪಾಯಿ ಬರ್ಕೋ. ಮಮ್ಮಿಗೆ 7000. ಶ್ರೀಮತಿ ಈ ತಿಂಗಳಿಂದ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಬೇಕು. 7000 ರೂಪಾಯಿ ಇರೋದನ್ನ 6000 ರೂಪಾಯಿ ಗಳಿಸಬೇಕು. ಸರಿ ಬಿಡಿ, ಎರಡು ದಿನಕ್ಕೆ ಒಂದ್ಸಲ ಎಲ್ಲರೂ ಸ್ನಾನ ಮಾಡೋಣ, ಆಗ ನೀರಿನ ಖರ್ಚು, ಕರೆಂಟ್ ಖರ್ಚು, ಸೋಪು ಶಾಪು ಎಲ್ಲಾದ್ರ ಖರ್ಚು ಉಳಿಯತ್ತೆ. ಒಳ್ಳೆ ಐಡಿಯಾ. ಹಾಗಾದ್ರೆ ಸೆಂಟ್ ಖರ್ಚು ಜಾಸ್ತಿ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಸೆಂಟ್ ಬಾಟ್ಲು ಬೇಕಾಗತ್ತೆ. ಒಂದ್ ಸೆಂಟ್ ಬಾಟ್ಲು ಆವರೇಜ್ 1000 ರೂಪಾಯಿ ಹಿಡ್ಕೊಂಡ್ರು ತಿಂಗಳಿಗೆ 6000 ರೂಪಾಯಿ ಅದೇ ಖರ್ಚಾಗತ್ತೆ. ಅಪ್ಪ ಫೋನ್ ಬಿಲ್ಲು 1000, ನಮ್ಮೆಲ್ಲರ ಮೊಬೈಲ್ ಬಿಲ್ಲು 6000, ಆಮೇಲೆ ಪೇಪರ್ ದೋಬಿ ಲೆಕ್ಕಕ್ಕೆ 2000, ಅಂದ್ರೆ ಟೋಟಲ್ 9000 ಆಯ್ತಪ್ಪ. ನಿಮ್ಮಿ 9000 ರೂಪಾಯಿ ಬರ್ಕೋ. ಓಕೆ ಪಾಪಣ್ಣಂಗೆ 9000. ಈ ಖರ್ಚನ ಸ್ವಲ್ಪ ಕಡಿಮೆ ಮಾಡ್ಬೇಕಮ್ಮ. ಅಪ್ಪ ಅದೆಲ್ಲ ಬೇಸಿಕ್ ನೆಸೆಸಿಟೀಸ್ ಅಪ್ಪ, ಅದನ್ನೆಲ್ಲ ಹೇಗೆ ಖರ್ಚು ಕಮ್ಮಿ ಮಾಡಕ್ಕಾಗತ್ತೆ? ನೀನು ಫೋನ್ ಯೂಸ್ ಮಾಡ್ತೀಯ ಅಲ್ವಾ, ದುಡಿಯರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ನಿಮ್ಮೆ ಒಟ್ಟು ಎಷ್ಟಾಯ್ತಮ್ಮ? ಟೋಟಲ್ 20000 ಪ್ಲಸ್ 2000 ನನಗೂ ನಿಮಗೂ ಪಾಕೆಟ್ ಮನಿ. ಅಷ್ಟೊಂದು ದುಡ್ಡು ಯಾಕೋ ಪಾನಿಪುರಿ ತಗೊಂಡೋಗಿ ಸುರಿಯೋದಿಕ್ಕ? ಎಲ್ಲಪ್ಪ ಸುರಿತೀವಿ, ತಿನ್ಕೊಂಡ್ಬಿಡ್ತೀವಲ್ಲ. ನಿಮ್ ಮನಿ ಗಿವ್ ಮಾಡ್ಲಿಲ್ಲ ಅಂದ್ರೆ ನನ್ನ ಅಕೌಂಟ್ ಬರೆಯಲ್ಲ. ತೋರಪ್ಪ 2000 ರೂಪಾಯಿ ಬರಿ. 2000 ರೂಪಾಯಿ ಅಂತ ಶ್ರೀಹರಿಗೆ 2000. ಗಾಡಿ ಸಾಲ, ಮನೆ ಸಾಲ, ಫ್ರಿಡ್ಜ್ ಸಾಲ, ಫರ್ನಿಚರ್ ಸಾಲ ಇದೆಲ್ಲ ಕಂತು ಸೇರಿ ಒಂದ್ 15000. ಇನ್ನು ಎಷ್ಟು ಕಟ್ಟಬೇಕಪ್ಪ ಈ ಸಾಲನ? ತಗೋ 15000 ರೂಪಾಯಿ ಇದೆ. ನಿಮ್ಮೆ 15000 ರೂಪಾಯಿ ಬರಿ. ಪಾಪಣ್ಣಂಗೆ 15000. 3000 ರೂಪಾಯಿ ಉಳಿತು. ಇದು ನನ್ನ ಪುಣ್ಯನ ಖರ್ಚಿಗೆ. ಹಾಲಿನ ಖರ್ಚು 3000 ಮರ್ತ್ಬಿಟ್ಟಿದ್ದೆ ಕಣ್ರಿ. ಶ್ರೀಮತಿ ಬರಿಗೆ ಆಯ್ತು ಕಣೆ, ನಾಳೆ ನಾನು ಪುಂಡ ಆಫೀಸ್ಗೆ ಹಾಗೆ ಹೋಗೋದು. ಓ ಏ ನಡ್ಕೊಂಡು ಹೋಗಿಪ್ಪ, ಸ್ವಲ್ಪ ಮೈ ಕರ್ಗುತ್ತೆ. ನಿಮ್ಮಿಬ್ರು ಆಫೀಸಲ್ಲಿ ಇನ್ಕ್ರಿಮೆಂಟ್ ಕೇಳಿ ಚೌಕಾಸಿ, 100ಕ್ಕೆ ಒಂದ್ ಒಳ್ಳೆ ಮಾತಾಡ್ದೆ ನೋಡು. ಇಲ್ಲಪ್ಪ 3 ತಿಂಗಳಿಂದ ಕೇಳಿದ್ದೆ, ಪಾಪ ಕೊಟ್ಟಿದ್ರು, ಇನ್ನು ಕೇಳಕ್ಕಾಗಲ್ಲ. ಅಲ್ಲ ನನಗ್ ಬಂದಿರೋ ಸಂಬಳ ಎಲ್ಲ ಕೊಟ್ಬಿಟ್ಟಿದೀನಿ. ರೀ ನಿಮ್ ಬಾಂಡ್ಲಿನ್ ಇನ್ಕ್ರಿಮೆಂಟ್ ಕೇಳಿ ಕೊಟ್ಟಿಷ್ಟ್ ದಿನ ಆಗಿದ್ಯಲ್ಲ. ತುಂಬಾ ಕಷ್ಟ ಕಣೆ, ಕೊಡಲ್ಲ ಅವರು. ನೋಡಿ ಸಂಬಳ ಜಾಸ್ತಿ ತರದ್ದ ನೋಡಿ ಖರ್ಚ್ ಕಮ್ಮಿ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ನಡಿಯಪ್ಪ ಹೇಗಪ್ಪ ಕೇಳೋದು. ಪಾಂಡು ಸರ್, ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದ್ದೀರಾ? ನಿಮ್ಮನ್ನ ಹುಡ್ಕೊಂಡು ಸಿಂಗಯ್ಯ ಬಸ್ ಸ್ಟಾಪ್ ಹತ್ರ ಹೋಗಿದ್ದ, ನೀವು ಸಿಗ್ಲಿಲ್ವಂತೆ. ಅಯ್ಯೋ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ತಿದೀನಿ ನಾನು. ಪಾಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಇರಲ್ವಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗಕ್ಕೆ ಪಾಂಡು ಏನ್ ಸೌಟ ಕೈದ್ರೆ ಹುಡ್ಗಾರು? ಪಾಂಡು ಸರ್ ಯಾಕೆ ಇಷ್ಟೊಂದು ಟೈರ್ಡ್ ಆಗಿದ್ದೀರಾ? ತಗೊಳ್ಳಿ ಫಸ್ಟ್ ಒಂದ್ ಸ್ವಲ್ಪ ನೀರ್ ಕುಡಿದಿ. ಅಬ್ಬಾ ಈಗ ಸಮಾಧಾನ ಆಯ್ತು. ನಿಮ್ ಕಷ್ಟ ನೋಡಕ್ ಆಯ್ತಾ ಇಲ್ಲ ಸರ್. ತಗೊಳ್ಳಿ ನನ್ ಪರವಾಗಿ ಇನ್ನೊಂದ್ಸಲ ನೀರ್ ಕುಡಿ ಕುಡಿರಿ. ಎಲ್ರು ಪಾಂಡು ನೀರ್ ಕುಡಿಸ್ಬೇಕಾ? ಏನು ಬೇಡ, ನಿಮ್ ಪಾರಿ ನೀವಿರಿ ಸಾಕು. ಸರ್ ನೀವ್ ನನ್ ಪ್ರಶ್ನೆಗೆ ಉತ್ತರ ಕೊಡ್ಲೇ ಇಲ್ಲ. ಯಾಕ್ ಸರ್ ಇಷ್ಟೊಂದ್ ಟಯರ್ಡ್ ಆಗಿದ್ದೀರಾ? ನಡ್ಕೊಂಬಂದೆ. ಯಾಕ್ ಸಾ? ನಿಮ್ ಮಗ ಡ್ರಾಪ್ ಮಾಡ್ಲಿಲ್ವಾ? ಆಟೋ ಸಿಗ್ಲಿಲ್ವಾ? ಬಸ್ಸು ಇರ್ಲಿಲ್ವಾ? ಎಲ್ಲ ಇದೆ ಆದ್ರೆ ದುಡ್ಡೇ ಇಲ್ಲ. ಸಿಂಗಯ್ಯ ದುಡ್ದು ದುಡ್ಡೆಲ್ಲ ಅದ್ ಯಾಕ ಖರ್ಚಾಗುತ್ತೆ ಅಂದ್ರೆ ಗೊತ್ತಾಗ್ತಾ ಇಲ್ಲ. ನನ್ಗೂ ಅಷ್ಟೇ ಪಾಂಡು ಸರ್, ದುಡ್ಡು ಕೈಯಲ್ಲಿ ಉಳಿಯೋದೇ ಇಲ್ಲ. ನಮ್ಮ ಹತ್ರ ತಾನೇ ಎಲ್ರಿ ಉಳಿಯತ್ತೆ ಸುಡ್ಗಾಡು. ಸಂಬಳದ ದಿನಾನೆ ಎಲ್ಲ ಖರ್ಚಾಗೋಗಿರಲ್ವೇ? ದುಡ್ಡು ಬೇರೆ ಉಳಿಸ್ಬೇಕ ಸಂಬಳದ ದಿನ. ನಾನ್ ಸಂಬಳದ ದಿನಾನೆ ಸಾಲ ಮಾಡೋದ್ ಜಾಸ್ತಿ. ಇದಕ್ಕಿರೋದು ಒಂದೇ ಕಾರಣ, ನಮಗ್ ಬರ್ತಾರ ಸಂಬಳ ಸಾಕಾಗ್ತಾ ಇಲ್ಲ. ಹೌದು ಸರ್, ನಮಗ್ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಹೌದು ಸರ್, ನಮಗ್ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ.
ನಾವಾಡೋ ಚುಕ್ಕಿ ಆಟಕ್ಕೆ ಇದಕ್ಕಿಂತ ಹೆಚ್ಚಿಗೆ ಸಂಬಳ ಯಾರ್ರಿ ಕೊಡ್ತಾರೆ ಸುಳ್ಗಾಡು? ನಾವ್ ಕೇಳ್ಬೇಕು. ಮಕ್ಳ ಹತ್ರನೆ ಅಮ್ಮ ಹಾಲ್ ಕೊಡೋದು. ಅದೇನ್ ಭಾಷೆ ಮಾತಾಡ್ತೀಯ? ಅಕಾರಕ್ಕೂ ಅಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ? ಜೇಬ್ನಾಗ ದುಡ್ಡಿಲ್ವಲ್ಲ, ಅದಕ್ಕೆ ಹಳ ಬಂದ್ಬಿಡ್ತು. ಹಳ ಬಂದಾಗ್ಲೇ ನಾನ್ ಹಿಂಗ್ ಮಾತಾಡೋದು. ಹಾ, ನಾವೆಲ್ರು ಸೇರಿ ಬಾಸ್ಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ಳೋಣ. ಎಂತ ಮಾತಾಡಿದ್ರಿ ಇದು ರೀ ಮಾತು ಅಂದ್ರೆ? ಇಂತ ಮಾತಾಡಿ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸುಡ್ಗಾಡು ಸುಡ್ಗಾಡು ಸಪೋರ್ಟ್ ಮಾಡ್ತೀರಾ? ಊರಿ ಸಂಬಳ ಜಾಸ್ತಿ ಮಾಡುತ್ತೆ ಅಂದ್ರೆ ಎಲ್ ಬೇಕಾದ್ರೆ ಸಪೋರ್ಟ್ ಮಾಡೋದೇ ಕರೆಕ್ಟ್. ಸರ್ ಸರ್ ನೀವೇ ಲೀಡರ್ಶಿಪ್ ತಗೊಳ್ಳಿ, ನಾವೆಲ್ಲರೂ ಸೇರಿ ನಿಮಗೆ ಜೈ ಅಂತೀವಿ. ಹೌದು ಸರ್. ಪಾಂಡು ಸಾರ್ಗೆ ಜೈ. 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 ಓಹೋ, ಏನ್ ಇಡೀ ಕುಂಪು ಕುಂಪನೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಹೌದು ಸರ್, ನೀವು ಕೊಡ್ತಾ ಇರೋ ಸಂಬಳದಲ್ಲಿ ನಾವು ಗೌರವದಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಏ ಊರಿ, ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಓಹೋ, ಸಂಬಳ ಜಾಸ್ತಿ ಕೊಡ್ಬೇಕಾ? ನೀ ಕೊಡೋ ಸಂಬಳ ಒಂದು ಮೂಲೆಗೂ ಸಾಕಾಗ್ತಾ ಇಲ್ಲ. ಸಾಕಾಗ್ತಿಲ್ಲ. 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 ಆಯ್ತಪ್ಪ, ಮುಂದಿನ ತಿಂಗಳಿಂದ 100 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತೀನಿ. ಬರೀ 100 ರೂಪಾಯಿ ಜಾಸ್ತಿ ಮಾಡ್ತೀರಾ? ನೀವು ಕೂಡ 100 ರೂಪಾಯಿ ಯಾವ ರೀತಿ ಸಾಕಾಗತ್ತೆ ಸುಡ್ಗಾಡು? 100 ರೂಪಾಯಿ ಒಂದಿನಕ್ಕ ಇಲ್ಲ ಗಂಟೆಗೆ. ಸರ್, ನೀವು ಕೊಡೋ 100 ರೂಪಾಯಿ ನನ್ ಲಿಪ್ಸ್ಟಿಕ್, ಕಾಂಪ್ಯಾಕ್ಟ್, ಫೇಸ್ ಪೌಡರ್ ಇದಕ್ಕೆ ಸಾಕಾಗಲ್ಲ ಸರ್. ಏ, ಇವೆಲ್ಲ ತಗೊಂಡು ಮೈ ತುಂಬಾ ಬಳಕು ಅಂತ ಯಾರು ಹೇಳಿದ್ರು ನಿಮ್ಗೆ? ಸಾ, ಬಳಕಲ್ದೆ ಹೋದ್ರೆ ನಿಮ್ ತರ ಕಾಣಿಸ್ತಾರೆ ಸಾ. ನೀವು ಕೊನೆ ಪಕ್ಷ 10,000 ರೂಪಾಯಿ ಸಂಬಳ ಜಾಸ್ತಿ ಮಾಡ್ಬೇಕು. 10,000 ರೂಪಾಯಿ ಇವಾಗ ಕೊಡ್ತಾ ಇರೋದೇ ಜಾಸ್ತಿ. ಸುಮ್ನೆ ಹೋಗಿ ಕೂತ್ಕೊಂಡು ಸೀಟಲ್ಲಿ ಕೆಲಸ ಮಾಡ್ರಿ. ಡೂ ಯುವರ್ ಜಾಬ್ ಐತೆ. ಕಾಮ್ ಚೋರ್. ಸರ್, ಇದೇ ಕೊನೆ ಮಾತಾ? ಇದೇ ಮೊದಲನೇ ಮಾತು, ಇದೇ ಕಡೆ ಮಾತು. ಸಿಗಯ್ಯ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರವ್ರ ಸೀಟ್ ನಲ್ಲಿ ಕುಕ್ಕರ್ ಬಡಿಯಯ್ಯ. ಬೇಕಾಗಿಲ್ಲ, ನಾವೇ ಹೋಗ್ತೀವಿ. ಹೋಗ್ತೀವಿ ನೋಡ್ರಿ. ಅದೇನೇ ಅವ್ರು ಮಾತಾಡ್ತಾ ಇದ್ದಿದ್ದು? ಯಾಕೆ ಹೇಳ್ಬಿಡೆ, ಸಂಬಳ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏನಿವತ್ತು ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ? ಓಹೋ, ನೆನ್ನೆ ಸಿಟ್ಟು ಇನ್ನೂ ಇಳಿದಿಲ್ಲ ಅಂತ ಕಾಣಿಸುತ್ತೆ. ಬಾಸ್ ಮಾರ್ನಿಂಗ್ ಅಂತ ಹೇಳಿದ್ರು ರೆಸ್ಪಾಂಡ್ ಮಾಡುವಷ್ಟು ಸೌಜನ್ಯ ಕೂಡ ಇಲ್ವಾ? ಎಂತ ಸ್ಟಾಫ್ ರೀ ನೀವು? ನಾವು ಸ್ಟಾಫ್ ಅಲ್ವಾ? ಈ ಮುಖಕ್ಕೆ ಗುಡ್ ಮಾರ್ನಿಂಗ್ ಬೇರೆ ಕೇಳು ಸುಡುಗಾಡು. ಸರ್ವಿಸ್ ರೆಗ್ಯುಲೇಷನ್ ಬುಕ್ ತಗೊಂಡು ಬಾ. ಸಂದೇ ಸರ್, ಗುಡ್ ಮಾರ್ನಿಂಗ್ ಹೇಳುತ್ತೆ, ನಾವು ರಿಪ್ಲೈ ಮಾಡ್ಬೇಕಾ ಬೇಡ್ವಾ ಅನ್ನೋದು ಅದ್ರಲ್ಲಿ ಇರುತ್ತಾ ಸರ್? ಖಂಡಿತ ಇರುತ್ತೆ, ಬನ್ನಿ ಸರ್. ಬಾಸ್ ಗುಡ್ ಮಾರ್ನಿಂಗ್ ಹೇಳಿದಾಗ ನಾವೆಲ್ಲ ಗುಡ್ ಮಾರ್ನಿಂಗ್ ಹೇಳ್ಬೇಕಂತ ರೂಲ್ಸ್ ಇಲ್ಲ ಸರ್. ಇಲ್ಲಿ ಸರ್ವಿಸ್ ರೆಗ್ಯುಲೇಷನ್ ಬುಕ್ ಅಲ್ಲಿ ನೀಟ್ ಆಗಿ ಬರೀದೆ. ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪುಸ್ತಕದಲ್ಲಿ ಇರುತ್ತೆ ಅನ್ರಿ. ಗುಡ್ ಮಾರ್ನಿಂಗ್ ಕರೆಕ್ಟ್ ಸಿಕ್ಕಣ್ರಿ. ಗುಡ್ ಮಾರ್ನಿಂಗ್ ಅಂತ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಪುಸ್ತಕದಲ್ಲಿ ಏನಿರುತ್ತೆ? ಬದನೆಕಾಯಿ ಅಲ್ಲ ಸರ್. ನಾವು ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದಾಗ ನೀವು ನಮಗೆ ಸಂಬಳ ಜಾಸ್ತಿ ಕೊಡ್ತೀರಾ ಇಲ್ವಲ್ಲ? ಬೇಕಾದ್ರೆ ನಾವು ಗೋಡೆಗೆ ಗುಡ್ ಮಾರ್ನಿಂಗ್ ಹೇಳ್ತೀವಿ, ನಿಮಗೆ ಗುಡ್ ಮಾರ್ನಿಂಗ್ ಹೇಳಲ್ಲ. ಆಯ್ತು ಬಿಡ್ರಿ, ಕರಂಡಿಲ್ ನನ್ ಮುಖ, ನಾನೇ ನೋಡ್ಕೊಂಡು ಗುಡ್ ಮಾರ್ನಿಂಗ್ ಹೇಳ್ಕೊತೀನಪ್ಪ. ಏನಮ್ಮ, ಲೆಟರ್ ಕಂಪ್ಲೀಟ್ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ಯಾ? ಸರ್, ನಿನ್ನೆ ಲಾಗ್ಔಟ್ ಟೈಮ್ ಆಗೋಯ್ತು, ಅದಕ್ಕೆ ಹೊರಟುಬಿಟ್ಟೆ. ಅಲ್ಲಮ್ಮ, ಎರಡೇ ಎರಡು ಪದ ಪೆಂಡಿಂಗ್ ಇಟ್ಬಿಟ್ಟು ಇಡೀ ಲೆಟರ್ ಟೈಪ್ ಮಾಡಿದ್ಯಾ? ಯುವರ್ಸ್ ಫೇತ್ಫುಲಿ ಅಂತ ಟೈಪ್ ಮಾಡಿದ್ರೆ ನಾನು ಸೈನ್ ಹಾಕ್ಬಿಟ್ಟು ಕಳಿಸ್ಬಿಡ್ತಿದ್ನೆ. ಸರ್, ನಾನು ಯುವರ್ಸ್ ಫೇತ್ಫುಲಿ ಅಂತ ಟೈಪ್ ಮಾಡ್ಬಿಟ್ಟಿದ್ರೆ ನೀವು ಸೈನ್ ಮಾಡ್ಬಿಡ್ತಿದ್ವಿ. ಸೈನ್ ಮಾಡಬಾರ್ದು ಅಂತಾನೆ ನಾನು ಟೈಪ್ ಮಾಡಿಲ್ಲ ಸರ್. ಡಿಲೇ ಟ್ಯಾಕ್ಟಿಕ್ಸ್ ವರ್ಕ್ ಟು ರೂಲ್. ಇರ್ಲಿ ಇರ್ಲಿ, ನಾನು ನೋಡ್ಕೋತೀನಿ. ಸರ್ ನಮಸ್ಕಾರ, ಇಲ್ಲಿ ಬಾಸ್ ಬಾಲರಾಜ್ ಅನ್ನೋರು ಇದ್ದಾರಾ? ಅವ್ರು ಹೋದ್ರು. ಹೌದಾ, ಏನಾಗಿತ್ತು?
ತಲೆ ಕೆಟ್ಟಿತ್ತು. ಎಷ್ಟು ದಿನ ಆಯ್ತು? 13ನೇ ದಿನ ಇವತ್ತಿಗೆ ಸುಡುಗಾಡು. ಇನ್ನು ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ದು? ಕೇಳಿದ್ರೆ ಹೇಳಿ, ಅವರೇ ಬಂದು ಉತ್ತರ ಕೊಡ್ತಾರೆ. ಆ ಮಿಸ್ಟರ್ ಗುರುರಾಜ್ ಬನ್ನಿ 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 ಬನ್ನಿ. ಏನ್ ಸರ್ ಇದು ಅನ್ಯಾಯ? ಏನಾಯ್ತು? ನೀವ್ ಸತ್ಯ ಹೋದ್ರಿ ಅಂತ ಇವ್ರು ಎಲ್ಲಾರು ಹೇಳ್ತಾ ಇದಾರೆ. ನಾನ್ ಸತ್ತೋಗಿದ್ದೀನಿ ಅಂತಾನ? ನಾನ್ ಇಲ್ಲೇ ನಿಂತ್ಕೊಂಡಿದೀನಿ ದೇವ್ರ ಹಾಗೆ. ಸರ್, ನೀವು ದೆವ್ವ ಆಗ್ಬೇಕಾದ್ರೆ ನೀವು ಸಾಯ್ಲೇಬೇಕಲ್ವಾ? ಪಾಂಡು, ನಿಮಗೆ ಎಲ್ಲಾರ ಎದುರಿಗೆ ಶಟಪ್ ಅಂತ ಹೇಳೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಅದೇನು ಆಗ್ಬಹುದು ಸರ್? ಹೋಗ್ಲಿ ಬಿಡಿಪ್ಪ, ಇವರೆಲ್ಲ ಹಾಗೆ ಜೋಕ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಜೋಕ್ ಮಾಡೋದಕ್ಕೆ ಐ ಫೀಲ್ ಸಾರಿ. ಡೋಂಟ್ ಬಾದ್ರ, ನಿಮ್ ಚೆಕ್ ರೆಡಿ ಆಗಿದೆ, ತೆಗೆದುಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಏನ್ರಿ ಇದು ನಾನ್ಸೆನ್ಸ್? ನನ್ನ ಬಗ್ಗೆ ಯಾರೋ ಎನ್ಕ್ವೈರಿ ಮಾಡಕ್ ಬಂತು ಅಂದ್ರೆ ಅವ್ರ ಹತ್ರ ಸುಳ್ಳು ಹೇಳ್ತೀರಾ? ಏನ್ರಿ ಗಾಬರಿ? ಏ ಕ್ವಶನ್, ಏನ್ರಿ ಇದು? ಬಾಲರಾಜ್, ಇದು ಎನ್ಕ್ವೈರಿ ಕೌಂಟರ್ ಅಲ್ಲ, ಸೋಡ್ಗಾಡ್. ಸರ್, ನಾನು ಕಂಪ್ಯೂಟರ್ ಆಪರೇಟರ್, ಎನ್ಕ್ವೈರಿಗೆಲ್ಲ ನಾನು ಆನ್ಸರ್ ಮಾಡಲ್ಲ ಸರ್. ಸಿಂಗಯ್ಯ, ಸರ್ವಿಸ್ ರೆಗ್ಯುಲೇಷನ್ ಬುಕ್ ತಗೊಂಡ್ ಬಾ. ಓ ತಂದೆ ಸರ್. ಸರ್, 36ನೇ ಪೇಜ್ ನಲ್ಲಿ ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿ ಕೌಂಟರ್ ಅವರೇ ಉತ್ತರ ಕೊಡ್ಬೇಕು ಅಂತ ಇದೆ. ನಮ್ಮಲ್ಲಿ ಎನ್ಕ್ವೈರಿ ಕೌಂಟ್ರೇ ಇಲ್ವಲ್ಲ. ಇದು ಯಾಕೋ ತುಂಬಾ ಕಷ್ಟಕ್ಕೆ ಬಂತು. ಸಿಗ ಏನೇ ಅದು ಬೆಳಿಗ್ಗೆ ಬೆಳಿಗ್ಗೆ ಅಸಂಗ್ಯ ಕಿವಿನಲ್ಲಿ ಬೆರಳು ಇಟ್ಕೊಂಡು ಕೊಳುತ್ತಾ ಇರ್ತೀಯ, ಗಲೀಜು ಅಸಂಗ್ಯ ಅಂತ ಅನ್ಸಲ್ವಾ ನಿಂಗೆ? ಕಿವಿ ಗುಯಿ ಗುಡ್ತಾಯಿದೆ ಸಾ, ಏನೋ ಸೇರ್ಕೊಂಡ್ಬಿಟ್ಟಿರ್ಬೇಕು. ಓ, ಹಾವು ಚೇಳುಗಳೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತವೆ. ಹೌದು ಸಾ, ನಮ್ಮ ಮನೆತವ ಸಿಕ್ಕಾಪಟ್ಟೆ ಹಾವುಗಳವ ಸಾ. ಈ ಸಣ್ಣವಿರುತ್ತಲ್ಲ, ಅದೇನಾದ್ರೂ ಕಿವಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಮೆದುಳಿನಲ್ಲ ತಿಂದಾಕ್ಬಿಡ್ತದೆ ಸಾ. ನಿನಗೆ ಮೆದುಳಿದ್ರೆ ತಾನೆ ದಿನಕ್ಕೆ? ಅದು ಸರಿ, ನಿಮ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋದು ಅಂತ ಹಾವು ಗೊತ್ತಾದ್ರೆ ಹತ್ತನೇ ಬರಕ್ಕಿಲ್ಲ ಬಿಡಿ. ಅದ್ಯಾಕೆ? ತಲೆ ಇಲ್ದೇ ಇರೋರ್ ತಾನೆ ಈ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಏನಯ್ಯ ಅಂದ್ರೆ? ಮತ್ತಿನ್ನೇನ್ ಸಾ, ಜುಜುಬಿ ಒಂದ್ 10,000 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ಕೊಂತಾನೆ ಇದ್ದೀವಿ, ಕಿವಿ ಮೇಲೆ ಹಾಕಂತ ಅಲ್ವಲ್ಲ ನೀವು? ನೀವ್ ಮಾತ್ರ ಕಾರಲ್ಲಿ ಜುಮ್ ಅಂತ ಓಡಾಡ್ತೀರಾ, ಏನ್ ಸರಿ ಮಲಗ್ತೀರಾ? ಇದು ಬಿಟ್ಟರೆ ಇನ್ನೇನ್ ಸಾರ್ ಮಾಡ್ತಾ ಇದೀರ ನೀವು? ಇದೊಂದೇ ನಿಮ್ಗೆ ಚೆನ್ನಾಗ್ ಗೊತ್ತಿರೋದು. ಏನಯ್ಯ, ಆಫೀಸ್ ಅಲ್ಲಿ ಎಲ್ಲಾರು ನನ್ ವಿರುದ್ಧ ತಿರುಗಿ ಬಿಡ್ತಾ ಇದ್ದೀರಾ? ಚೆನ್ನಾಗಿ ಕೈ ತೊಳ್ಕೊಂಡು ಫೈಲ್ ಮುಟ್ಬೇಕು ಹೇಳಿದ್ದೀನಿ. ಗಲೀಜ್ ಕೈನಲ್ಲಿ ಏನಾದ್ರು ಫೈಲ್ ಮುಟ್ಟಿದ್ಯೋ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ. ಆಯ್ತು ಬಿಡಿ, ಕ್ರಿಯಾಕ ಏನಾರ ಕೊಳಕ್ಕ ಗೆಲ್ಲೋದಿಲ್ಲ. ಸಿಂಗ ಸಿಂಗ ಎಲ್ಲ ಹೋಗ್ಬಿಟ್ರು, ಒಬ್ಬರು ಪತ್ತೆನೆ ಇದ್ವಿ. ಎಲ್ರಿ ಅಡವಲ್ಲ ಸಿಂಗಯ್ಯ? ನೀವೇ ಎಲ್ಲೋ ಕಳಿಸಿದ್ರಲ್ಲ ಸರ್. ನಾನು ಎಲ್ರಿ ಕಳಿಸ್ದೆ ಸರ್? ಕೈ ತೊಳ್ಕೊಳ್ಳೋದಿಕ್ಕೆ ಸೋಪ್ ಬೇಕು ಅಂತ ತರೋದಿಕ್ಕೆ ಮಿಸ್ಟರ್ ಸಿಂಗಯ್ಯ ಅಂಗಡಿಗೆ ಹೋಗಿದ್ದಾನೆ. ಸೋಪು ಅಂಗಡಿಗೆ ಹೋಗಿ ತರಬೇಕಾ? ಅಷ್ಟೇ ಅಲ್ಲ ಸರ್, ಸೋಪ್ ತಗೊಂಡು ಮನೆಗೆ ಹೋಗಿ ಅವನು ಸೋಪ್ ಅಲ್ಲಿ ಕೈ ತೊಳ್ಕೊಂಡು ಆಮೇಲೆ ಆಫೀಸಿಗೆ ಬರ್ತಾನೆ. ಕೈ ತೊಳ್ಕೊಂಡ್ ಬರಕ್ಕೆ ಮನೆಗೆ ಹೋಗ್ಬೇಕಾ? ದಿಸ್ ಇಸ್ ಟೂ ಮಚ್ ಸರ್. ಅದು ಅವ್ರ ಸ್ವಂತ ಗಲೀಜ್ ಅಲ್ವಾ ಸರ್, ಹಾಗಾಗಿ ಮನೆ ನೀರ್ನೇ ಬಳಸ್ಬೇಕು, ಆಫೀಸ್ ನೀರ್ ನಾ ಬಳಸೋ ಹಾಗಿಲ್ಲ ಸರ್. ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ವಾ ಸರ್. ಓಹೋ, ಹೌದಾ? ಸರಿ, ನಾನು ತೋರಿಸ್ತೀನಿ ಏನು ಅಂತ. ಕಾಪ್ಚೋಸ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನೊಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕಾಗಿದೆ. ಮಾತಾಡಿ ಮಾತಾಡಿ, ನಾವೆಲ್ಲ ಆಗ್ಲೇ ಕೂತಿದೀವಿ, ಏನ್ ಹೇಳ್ಬೇಕು ಹೇಳ್ಕೊಳ್ಳಿ. ಇದು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಬಗ್ಗೆ ಮಾತಾಡ್ಬೇಕು. ಸ್ಟ್ಯಾಂಡಿಂಗ್ ಸ್ಲೀಪಿಂಗ್ ಕಮಿಟಿ ಇಲ್ವಾ? ಸ್ಲೀಪಿಂಗ್ ಹೋಗಿ ಸರ್, ನನಗ್ ನಾಚಿಕೆ ಆಗುತ್ತೆ. ನೋಡಿ ಸರ್, ನೀವು ಸ್ಟ್ಯಾಂಡಿಂಗ್ ಕಮಿಟಿ ಮಾಡ್ತಿರೋ, ಸಿಟ್ಟಿಂಗ್ ಕಮಿಟಿ ಮಾಡ್ತಿರೋ, ಸ್ಲೀಪಿಂಗ್ ಕಮಿಟಿ ಮಾಡ್ತಿರೋ, ನಮಗ್ ಬೇಡ. ಅದೇನ್ ಹೇಳ್ಬೇಕು ಅಂತಿದ್ರೆ ಇಮಿಡಿಯೇಟ್ ಆಗಿ ಹೇಳಿ ಮುಗಿಸ್ಬಿಡ್ಗಾರು. ನೋಡಿ, ಈ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ಈ ಕಂಪನಿದು ನನಗೆ ಸಾಕಾಗಿ ಹೋಗ್ಬಿಟ್ಟು. ಆದ್ರಿಂದ ಇದಕ್ಕೆ ಒಂದು ಬೇರೆ ವ್ಯವಸ್ಥೆನೆ ಮಾಡ್ತಾ ಇದ್ದೀನಿ. ನನ್ನ ಹೊಸ ವ್ಯವಸ್ಥೆ ಪ್ರಕಾರ ನನ್ನ ಬಾಸ್
ಅಂದ್ರೆ ನನ್ನ ಶ್ರೀಮತಿ ಅಂದ್ರೆ ನನ್ನ ಹೆಂಡತಿನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಒಂದು ತಿಂಗಳ ಮಟ್ಟಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟು ಈ ಆಫೀಸಿನ ಸಂಪೂರ್ಣ ಜವಾಬ್ದಾರಿ ಇವರಿಗೆ ವಹಿಸ್ತಾ ಇದ್ದೀನಿ. ಆಫೀಸಿನ ಕಂಪ್ಲೀಟ್ ಕಂಟ್ರೋಲ್ ಇವರದೇನೆ. ಇನ್ನು ಮೇಲೆ ಇವರೇ ನಿಮ್ಮ ಬಾಸ್. ಥ್ಯಾಂಕ್ ಯು ಮಿಸ್ಟರ್ ಬಲರಾಜ್. ಯು ಆರ್ ವೆಲ್ಕಮ್ ಮೇಡಮ್. ನಮ್ಮ ಸ್ಟಾಫ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಈಕೆ ಕ್ಲೀಶಾ, ಪಾಂಡು, ಗಾಬರಿ ಗೋಪಾಲಯ್ಯ, ಕ್ವಶನ್ ರಾವ್, ಅವನು ಸಿಂಗಯ್ಯ, ನಮ್ಮ ಜೂನ್. ನಾನು ಪೊಲೀಸ್ ಇಲಾಖೆಯಿಂದ ನನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ನನಗೆ ಡಿಸಿಪ್ಲಿನ್ ತುಂಬಾ ಮುಖ್ಯ. ಡಿಸೆನ್ಸಿ ಇರ್ಬೇಕು. ಡಿಸೆಂಟಿ ಅಂದ್ರೆ ಏನ್ ಸರ್? ವಿಶ್ವ ಸಿಂಗಯ್ಯ ಅವರೇ, ಜಸ್ಟ್ ಎ ಮಿನಿಟ್. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವೇನು ಆಗ್ಲೇ ಹೇಳಿದ್ರಲ್ಲ, ಅದೇನಾದ್ರೂ ಬಾಯಿಂದ ಹೊರಗಡೆ ಬಂತು ಅಂದ್ರೆ ಈ ಏಟು ನಿಮ್ ಮೈ ಮೇಲೆ ಬಿಡತ್ತೆ. ಅದನ್ನ ಯಾಕ್ರಿ ಬಡಿತೀರಾ? ಯಾರಿಗೂ ಶಿಕ್ಷೆ ಕೊಡೋ ಅಧಿಕಾರ ನಿಮ್ಗಿಲ್ಲ, ಗೊತ್ತಾಯ್ತಾ ಸುಡುಗಾಡು? ಇನ್ನು ಮುಂದೆ ಈ ಆಫೀಸ್ ನನ್, ಇಲ್ಲಿ ನಂದೇ ರೂಲ್ಸ್. ಇಷ್ಟ ಇರೋರು ಕೆಲಸ ಮಾಡ್ಬೋದು, ಇಲ್ದೆ ಇದ್ದವರು ಜಸ್ಟ್ ಗೆಟ್ ಔಟ್. ಜಸ್ಟ್ ಹೋಗ್ಬೇಕಾ? ಹೇಳಿರಿ. ಹಂಗಂದ್ರೆ ಎಲ್ಲಾರು ಬೇರೆ ಕಡೆ ಹೊಂಟೋಯ್ತಾರ ಅಷ್ಟೇ. ಅದ್ ಹೇಗ್ರಿ ಬಿಡ್ತೀರಾ? ಮಧ್ಯದಲ್ಲಿ ಕೆಲಸ ಬಿಟ್ರೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಟ್ಟಿದ್ದೀರಲ್ಲ, ಜ್ಞಾಪಕ ಇದೆಯಾ? ನೋಡಿ, ಇನ್ ಮುಂದೆ ಇಲ್ಲಿ ಯಾರು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ವೋ ಅವರು ಅಗ್ರಿಮೆಂಟ್ ಪ್ರಕಾರ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ಬೋದು. ಥ್ಯಾಂಕ್ ಯು ಡಿಯರ್, ಬೆಸ್ಟ್ ಆಫ್ ಲಕ್, ಟೇಕ್ ಕೇರ್. ಸಿಂಗಯ್ಯ ಮೇಡಮ್, ಬಂದೆ ಮೇಡಮ್, ಬಂದೆ ಮೇಡಮ್. ಒಳಗಡೆ ಚೇರು ಟೇಬಲ್ ಎಲ್ಲ ಒರೆಸಿಟ್ಟಿದ್ಯಪ್ಪ? ಬೆಳಿಗ್ಗೆನೆ ಒರೆಸಿಟ್ಬಿಟ್ಟಿದ್ದೀನಿ ಮೇಡಮ್. ನಾನು ಇಲ್ಲಿಗೆ ಹೊಸ ಬಾಸು, ಹಳೆ ಬಾಸ್ ಕೂತಿರೋ ಟೇಬಲ್ ಚೇರ್ ಮೇಲೆ ನಾನು ಕೂತ್ಕೊಳ್ಳಲ್ಲ. ಹೋಗು ಪರ್ಸು. ಪಾಂಡು ಸರ್, ಏನ್ ಸರ್ ಇದು? 2 ದಿನದಿಂದ ಇಷ್ಟೊಂದ್ ಕೆಲಸ ಕೊಡ್ತಿದ್ದಾರೆ. ಆಡಂಗಿಲ್ಲ, 1 ತಿಂಗಳಿಂದ ಪೆಂಡಿಂಗ್ ಇರೋ ಕೆಲಸ ಎಲ್ಲ ಇಮ್ಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಪ್ರೆಷರ್ ಬಂದಿದೆ ನಮ್ಗೆ. ಹುಡ್ಗಾಡು ಕೇಶ, ಗೆಟ್ ಬ್ಯಾಕ್. ಏನದು ಗುಸು ಗುಸು ಬಿಸು ಬಿಸು ಗುಸು ಗುಸು? ಆಫೀಸ್ ಟೈಮ್ ನಲ್ಲಿ ಒಬ್ಬರನ್ನೊಬ್ರು ಮಾತಾಡಿಸ್ಬಾರ್ದು ಅಂತ ಹೇಳಿರ್ಲಿಲ್ಲ ಮೇಡಮ್? ಅದು ವರ್ಕ್ ಬಗ್ಗೆನೆ ಡೌಟ್ ಇತ್ತು, ಅದನ್ನೇ ಕೇಳ್ತಾ ಇದ್ದೆ. ವರ್ಕ್ ಅಲ್ಲಿ ಡೌಟ್ ಇದ್ರೆ ನನ್ನ ಹತ್ರ ಬಂದು ಕೇಳಿ. ಪಕ್ಕದ ಹತ್ರ ಏನ್ ಮಾತಾಡ್ತಿದ್ದೀರಾ? ಜಸ್ಟ್ ಗೆಟ್ ಔಟ್. ನೀವು ರಿಸೈನ್ ಮಾಡ್ತಿದ್ದೀರಾ? 10 ಲಕ್ಷ ರೂಪಾಯಿ ಕೊಟ್ಟು ಹೋಗಿ. ಇಲ್ಲ ಮೇಡಮ್, ನನ್ನ ಹತ್ರ 10 ಲಕ್ಷ ರೂಪಾಯಿ ಇಲ್ಲ. ಹಾಗಿದ್ರೆ ಬಾಯ್ ಮುಚ್ಕೊಂಡು ಕೆಲಸ ಮಾಡಿ. ಮಿಸ್ಟರ್ ಪಾಂಡು, ವಾಟ್ ಇಸ್ ದಿಸ್? ಕಾಫಿ ಚೆಲ್ಲೋಯ್ತು ಮೇಡಮ್. ಕಾಫಿ ಚೆಲ್ಕೊಂಡಿದ್ದೀರಾ? ನಾಚಿಕೆ ಆಗಲ್ವೇನ್ರಿ ಹಾಗೆ ಹೇಳೋಕೆ? ನಿಮೇ ನರ್ಸರಿ ಮಗುನ ಕಾಫಿ ಚೆಲ್ಕೊಳ್ಳೋದಕ್ಕೆ? ಸಿಂಗಯ್ಯ, ಶರ್ಟ್ ಬಿಚ್ಚು. ಆಫೀಸ್ನಲ್ಲ? ಹೌದು, ನಾನ್ ಬಾಸ್ ಹೇಳ್ತಿದ್ದೀನಿ, ಅವ್ನ್ ಶರ್ಟ್ ಬಿಚ್ಚು. ಮೇಡಮ್, ನಾಳೆ ಒಗೆದು ಬಿಟ್ಟು ಇಸ್ತ್ರಿ ಮಾಡ್ಕೊಂಡ್ ಬರ್ತೀನಿ. ನಥಿಂಗ್ ಡೂಯಿಂಗ್, ಹಾಗೆ ಕೆಲಸ ಮಾಡಿ. ಮೇಡಮ್, ಶರ್ಟ್ ಇಲ್ದೇ ಹೇಗೆ ಕೆಲಸ ಮಾಡೋದು? ನಾಚಿಕೆ ಆಗತ್ತೆ. ಮನೆಗ್ ಹೋಗಿ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬನ್ನಿ, ಬರೋಷ್ಟ್ರಲ್ಲಿ ಆಫೀಸ್ ಟೈಮ್ ಮುಗ್ದಿರುತ್ತೆ. ಲೀವ್ ಅಪ್ಲೈ ಮಾಡಿ, ಅದು ಲೀವ್ ವಿತೌಟ್ ಪೇ. ಅಂಡರ್ಸ್ಟ್ಯಾಂಡ್? ಪರವಾಗಿಲ್ಲ ಮೇಡಮ್, ನಾನು ಹೀಗೆ ಕೆಲಸ ಮಾಡ್ತೀನಿ, ಇವರೆಲ್ಲ ನಮ್ಮವರೇ ತಾನೆ. ಹೋಗಿ ಸರ್. ನನಗೆ ನಾಡು ಏನ್ ಪಾಂಡು ಸರ್, ನಿಮ್ಮನ್ನ ನಂಬ್ಕೊಂಡು ನಾವಿವಾಗ ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ನೋಡಿ. ಇದ್ ಯಾಕೋ ಸುರೋಗೋದಿಲ್ಲ, ನಾನು ಹೋಗಿ ಸಾರಿ ಕೇಳ್ಬಿಡ್ತೀನಿ. ಬಾಸ್ ಬಾಲರಾಜ್ ಅವರೇ ಒಳ್ಳೆಯವರಾಗಿದ್ರು. ಯಾರೋ ಕೆಲ್ಸಕ್ ಬರದೇ ಇರೋರನ್ನ ಪವರ್ ಆಫ್ ಅಟಾರ್ನಿ ಕೊಟ್ಟು ಕರ್ಕೊಂಡ್ಬಂದು ಕೂಡ್ಸ್ಯಾರಲ್ರಿ ಸುಡ್ಗಾಡು. ಈ ಆಫೀಸ್ ಬಿಟ್ಟು ಹೋಗ್ಬೇಕಾದ್ರೆ 10 ಲಕ್ಷ ರೂಪಾಯಿ ಕೊಡ್ಬೇಕಂತೆ. 10 ಲಕ್ಷ ರೂಪಾಯಿ ತಗೊಂಡ್ಬರ್ಬೇಕು ಅಂದ್ರೆ ನಾವ್ ಯಾರ್ದಾದ್ರು ಮನೆ ಕಣ್ಣ ಹಾಕ್ಬೇಕು, ಇಲ್ಲ ಬ್ಯಾಂಕ್ ಒಳ್ಳೆ ಹೊಡಿಬೇಕು. ಒಳ್ಳೆ ಒಳ್ಳೆ 10 ಲಕ್ಷ ಸಿಗುತ್ತಾ? ಇವ್ರ ಬೇರೆ ಸುಡ್ಗಾಡು. ಸರ್, ಇನ್ಮೇಲೆ ನಾವ್ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿವಿ, ನಮಗ್ ಸಂಬಳ ಜಾಸ್ತಿ ಬೇಡ ಅಂತ ನಾನಂತೂ ಮೇಡಮ್ ಹೇಳ್ಬೇಕು ಅಂತಿದ್ದೀನಿ. ನೀವೇನಂತೀರಾ? ಕರೆಕ್ಟ್ ಆಗಿದೆ ರೀ ನಿಮ್ ತೀರ್ಮಾನ. ಏನ್ರಿ ಅದು ತೀರ್ಮಾನ? ಮೇಡಮ್, ನಾವು ಇನ್ಮೇಲೆ ಈ ಆಫೀಸಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತೀವಿ, ಚುಕ್ಕಿ ಆಟ ಆಡಲ್ಲ, ಸಂಬಳ ಜಾಸ್ತಿ ಬೇಕು ಅಂತ ಕೇಳಲ್ಲ ಅಂತ ಮಾತಾಡ್ತಾ ಇದ್ವಿ.
ಹೌದು ಮೇಡಮ್, ನಾವು ಕೆಲಸ ಬಿಟ್ಟು ಹೋಗಲ್ಲ, ಕರೆಕ್ಟ್ ಕೆಲಸ ಮಾಡ್ತೀವಿ. ಹ್ಮ್, ಸಿಂಗಯ್ಯ ಮೇಡಮ್, ನನ್ನ ಟೇಬಲ್ ಮೇಲೆ ಒಂದು ಬಾಂಡ್ ಪೇಪರ್ ಇದೆ, ಅದರಲ್ಲಿ ಇನ್ ಮುಂದೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತೀವಿ, ಆಫೀಸ್ ಟೈಮ್ನಲ್ಲಿ ಒಬ್ಬರನ್ನೊಬ್ಬರು ಮಾತಾಡ್ಸಲ್ಲ, ಚುಕ್ಕಿ ಆಟ ಆಡಲ್ಲ, ಇನ್ ಮುಂದೆ ಸಂಬಳ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡು ಮಾಡಲ್ಲ ಅಂತ ಟೈಪ್ ಮಾಡಿದೆ, ಎಲ್ಲರೂ ಸೈನ್ ಮಾಡಿ ಕೊಡಪ್ಪಲ್ಲಿ. ಇನ್ಮೇಲಿಂದ ಆಫೀಸಿಗೆ ಲೇಟ್ ಆಗಿ ಬಂದ್ರೆ ಸಂಬಳ ಕಟ್, ಇಲ್ಲ ಅಂದ್ರೆ 10 ಲಕ್ಷ ಕಟ್. ಅಲ್ರಿ, ಸಂಬಳ ಜಾಸ್ತಿ ಬೇಡ ಅಂತ ಬರ್ಕೊಟ್ರೆ ಆಯ್ತಾ? ಮಾಡಿದ ತಪ್ಪಿಗೆ ದಂಡ ಕೊಡ್ಬೇಡ, ಅದಕ್ಕೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ದಂಡ ಹಾಕಿದ್ವಿ. ಯಾರ್ಯಾರು 1,000 ರೂಪಾಯಿ ದಂಡ ಕೊಡ್ತಾರೋ ಅವರು ಮಾತ್ರ ಈ ಕಂಪನಿನ ಉಳ್ಕೋತಾರೆ. ಸರ್, 600 ರೂಪಾಯಿ ಕಡಿಮೆ. ಸರ್, 100 ರೂಪಾಯಿ ಕಡಿಮೆ ಇದೆ, ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಯಾವುದೇ ಪರಿಸ್ಥಿತಿ ಬರಲಿ, ಈ ಗೋಲ್ ನಿಮಗೆ ತಪ್ಪಿದ್ದಲ್ಲ ಬಿಡಿ. ಬಹಳ ಒಳ್ಳೆ ಬದಲಾವಣೆ ತಂದಿದ್ದೀರ, ತಗೊಳ್ಳಿ ಮೇಡಮ್ ಈ 5,000 ರೂಪಾಯಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ಇವ್ರಿಗೆ ಯಾಕೆ ಕೊಡ್ಬೇಕು 5,000 ರೂಪಾಯಿನ? ಯಾಕೆ ಅಂತಂದ್ರೆ ನಿಮ್ಮನ್ನೆಲ್ಲ ನನ್ನ ಕೈನಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಇವಳ ಹತ್ರ ಹೇಳಿದೆ. ಅದಕ್ಕೆ ಅವಳು ಇದ್ದವಳು ನಿಮ್ಮನ್ನೇ ಕಂಟ್ರೋಲ್ ಮಾಡಿದೀನಿ ಅಂತ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ ಮಹಾ ದೊಡ್ಡ ಕೆಲಸ ರೀ, ಬಹಳ ಸುಲಭದ ವಿಷಯ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಚಾಲೆಂಜ್ ಕಟ್ಟಿದ್ರು, ಅವಕಾಶ ಕೊಟ್ಟೆ, 5,000 ರೂಪಾಯಿ ಬೆಟ್ಟಿಂಗು ಕಟ್ಟಿದೆ. ಸುಲಭವಾಗಿ ಚಾಲೆಂಜ್ ಅಲ್ಲಿ ಗೆದ್ಬಿಟ್ಲು, 5,000 ರೂಪಾಯಿ ಅವಳಿಗೆ ಕೊಟ್ಟೆ. ಎಷ್ಟು ಚೆನ್ನಾಗಿ ನಾಟಕ ಆಡಿ ನಿಮ್ಗೆಲ್ಲ ಬಲಿ ಹಾಕಿದಾಳೆ ನೋಡಿ. ಸರ್, ಇದು ಮೋಸ, ನಾವೆಲ್ಲ ಸೇರ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ. ಏನು ಮಾಡಕ್ಕಾಗಲ್ಲ, ಬಾಂಡ್ ಪೇಪರ್ ಸೈನ್ ಹಾಕಿದಿರಾ, ಬಾಯ್ ಮುಚ್ಕೊಂಡು ಹೋಗಿ ಕೆಲಸ ಮಾಡ್ರಿ ಕಾಮ್ ಚೋರ್.